स्वागत है आप सभी का एसएस न्यूज में, मैं आपके साथ मुस्कान। बीजेपी जिले स्वागत राज्योत्सवी शासक विधान परिषत् स्वागत चिक्कोडी जिला अध्यक्ष डॉक्टर राजेश सह स्वागत प्रशांत कुडंजी राज्य मध्यम संयोजक इवरू सह पत्रिकोष्ठी के स्वागत आगम बंधु सह पत्रिकोष्ठी के आत्मीय स्वागत ग्रामीण अभिवृद्धि आगे आग मात्र ग्राम राज्य राम राज्य कनस नगत प्रधान नरेंद्र मोदी भावने अदे तक नमेल कार्यकर्त हगल रात्रि के आड़ सुधारण जिले वस तूक पटण पंचायती रचने सह साकु सुधारण अवकाश आगे विपक्ष बरी टीके टिप्पणी रचनात्मक सलह ना स्वीकार कार्यरूप के तरह ना सिद्धवे प्रवाह बंद सदर्भली मन कल्क मोदल बारे 5 लक्ष रूपाय भागश बीजे 1 लक्ष रूपाय संतरस्त 50 सवि रूपाय नम सरकार केस देश राज्य प्रमाण नरेगा मूलक नम कूली कार्मिक के 240 रूपये नम सरकार बेळगावी चिक्कोडी सेरी क्षेत्र मतदार 8942 जन नम महेश कौटिगे मठ विधान परिषत् बारी बहुत वे केस गति बारी सह मोदे सतल नमेल अपेक्षे हद् सीट गेलती कड़े ना वीक मंड्य भाग नम निरीक्षा नोडु प्रवास नडीता है कनिष्ठ 15 क्षेत्र मूलक विधान परिषत् नम बहुमत प्रतियो इन मेले अवलबित अब तपते चुनाव आदमे निश्चित ना कनिष्ठ 15 सीटन के कांग्रेस मुखंड लूटी अगल दरोडे मेले निरतर अभिवृद्धि कार्य कड़े गमन को दयनीय सोलन अनुभवी देश कांग्रेस एलिए हूको पर्स्थित बंद कर्नाटक स्वल्प उसीरा रीति हगुरवर मूलक अस्तिव कल्क ना नेरे संतरस्त बे जिलाधिकारी सभे ने ಎಲ್ಲ ವರದಿಯನ್ನು ತರಿಸ್ಕೊಂತಾ ಇದ್ದಾರೆ ಬಹುಶಃ ನಮ್ಮ ನಿರೀಕ್ಷೆ ಮೀರಿ ಬೆಳೆ ನಾಶ ಆಗಿದೆ ನವೋದೆಲ್ಲ ಕಡೆ ಕೇವಲ ಚುನಾವಣಾ ಪ್ರಚಾರ ಮಾತ್ರ ಅಲ್ಲ ರೈತರ ಸಂಕಷ್ಟಗಳು ಏನಿದೆ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ಬೆಳೆ ನಾಶ ಆಗಿದೆ ಅತಿವೃಷ್ಟಿಯಿಂದ ಮಳೆ ಜಾಸ್ತಿಯಾಗಿ ಬೆಳೆ ಸಂಪೂರ್ಣ ನಾಶ ಆಗಿರುವಂತ ಅನೇಕ ಭಾಗಗಳಿದ್ದಾವೆ ಅವರೆಲ್ಲರಿಗೂ ಸೂಕ್ತವಾದ ಪರಿಹಾರ ಕೇಂದ್ರ ರಾಜ್ಯ ಸರ್ಕಾರ ಸೇರಿ ಕೊಡುತ್ತೆ ಅದಕ್ಕೆ ಪ್ರಧಾನಮಂತ್ರಿಗಳು ತಕ್ಷಣ ಒಂದು ನಿಯೋಗವನ್ನು ಕಳಿಸಿ ವಾಸ್ತವಿಕ ಸ್ಥಿತಿಯನ್ನು ತಕ್ಷಣ ತಿಳ್ಕೊಂಡು ಹಣವನ್ನು ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ಸಹ ನಮ್ಮ ಹಣಕಾಸಿನ ಎಷ್ಟೇ ಕೊರತೆ ಇದ್ದರೂ ಸಹ ಇದಕ್ಕೆ ಪರಿಹಾರ ಕೊಡಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಬೊಮ್ಮಾಯಿ ಅವರಿಗೆ ನಾನು ಹೇಳೋದು ಸರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಬೇಕಾದ್ರೆ ಬಿಜೆಪಿ ಅಭ್ಯರ್ಥಿ ಬೇಕು ಅನ್ನುವಂತದ್ದು ಒಂದು ಮಾತು ಕೇಳಬೇಕು ನಾಯಕರಲ್ಲಿ
ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಎರಡನೇ ಅಭ್ಯರ್ಥಿನೂ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ತೀರ್ಮಾನ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನ ಪರಿಷತ್ತಿನ 25 ಕ್ಷೇತ್ರದಲ್ಲಿ 20 ಕ್ಷೇತ್ರಕ್ಕೆ ಮಾತ್ರ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಎಲ್ಲಿ ಎರಡೆರಡು ಕ್ಷೇತ್ರ ಇತ್ತು ಅಲ್ಲಿ ಒಂದೇ ಕ್ಷೇತ್ರವನ್ನ ಅದರಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಪಕ್ಷ ನಿರ್ಧಾರ ಮಾಡಿರೋದ್ರಿಂದ 20 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ನಾಲ್ಕು ತಂಡಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋಕ್ ಮುಂಚೆನೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ನಮ್ಮ ನಾಯಕರು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಕೊನೆ ದಿವಸ. ಇದಾದ್ಮೇಲೆ ಮತ್ತೊಮ್ಮೆ ನಾವು ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ನಮ್ಮ ಮುಖಂಡರುಗಳು ಕೇಂದ್ರದ ಸಚಿವರು ಮತ್ತೆ ಪ್ರವಾಸ ಮಾಡೋರು ಇದ್ದಾರೆ. ಇವತ್ತು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಗಳಲ್ಲಿ ನಮ್ಮ ಜನಸ್ವರಾಜ್ ಸಮಾವೇಶ ಆಗ್ತಾ ಇದೆ. ಇದು ಕೊನೆ ದಿನ. ಈಗಾಗಲೇ ನಾವು 20 ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿದ್ದೇವೆ. ಕಾಂಗ್ರೆಸ್ನವರು ಇದುವರೆಗೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ, ಅವರದೇ ಆದಂತಹ ಕಾರಣಕ್ಕೋಸ್ಕರ. ನಮ್ಮ ಸರ್ಕಾರ ಅದು ಕೇಂದ್ರ ಇರಲಿ ರಾಜ್ಯ ಸರ್ಕಾರ ಇರಲಿ ದೊಡ್ಡ ಪ್ರಮಾಣದ ಮಹತ್ವವನ್ನು ಗ್ರಾಮ ವಿಕಾಸಕ್ಕೆ ನಾವು ನೀಡಿದ್ದೇವೆ. ಈಗ ಹದ್ದಾರು ನಿದರ್ಶನಗಳಿದೆ. ನಮ್ಮ ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನವನ್ನು ತೀರ್ಮಾನವನ್ನು ತಗೊಂಡಿದ್ದೆ. ಇನ್ನೂರ 50 ರೂಪಾಯಿಯಿಂದ ಒಂದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಶೌಚಾಲಯವಿಲ್ಲದ ಪ್ರತಿ ಮನೆಗೂ ಶೌಚಾಲಯ ನಿರ್ಮಿಸಿಕೊಡುವಂತಹ ಕೆಲಸ ಮಾಡ್ತಾ ಇದೆ. ಈಗಾಗಲೇ ದೇಶದಲ್ಲಿ 10 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನ ನಿರ್ಮಿಸಿದ್ದೇವೆ. ವಿಶೇಷವಾಗಿ ಗ್ರಾಮಗಳಲ್ಲಿರುವಂತಹ ಬಡಬಗ್ಗರಿಗೆ ಉಚಿತವಾಗಿ 8 ಕೋಟಿಗೂ ಹೆಚ್ಚು ಉಚಿತ ಗ್ಯಾಸ್ ಸಿಲಿಂಡರ್ ನೀಡಿದ್ದೇವೆ. ಬಡವರಿಗೆ ಮನೆ ಕಟ್ಟುವಂತ ಕೆಲಸ, ಗ್ರಾಮ ಸಡಕ್ ಯೋಜನೆ, SC ST ಕಾಲೋನಿಗಳಿಗೆ ಡಾಂಬರೀಕರಣದ ಸಿಮೆಂಟ್ ರಸ್ತೆ, ಹಳ್ಳಿಗಳಿಗೂ ಪ್ರತಿ ಹಳ್ಳಿಗೆ ರಸ್ತೆಗಳು, ಸುವರ್ಣ ಗ್ರಾಮ ಯೋಜನೆ, ಜಲಜೀವನ್ ಮಿಷನ್ ಮೂಲಕ ಗ್ರಾಮಗಳಿಗೆ ನಲ್ಲಿ ನೀರು ಕೊಡುವಂತ ಒಂದು ಐತಿಹಾಸಿಕ ನಿರ್ಧಾರ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಆ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಾಲದಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಗ್ರಾಮ ಪಂಚಾಯತಿ, ಪುರಸಭೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ತಾಲೂಕು ಪಂಚಾಯತಿಗಳಿಗೆ ಒಟ್ಟಾರೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮಹಿಳೆಯರಿಗೆ ಮೀಸಲಾತಿ ನಾವು ನೀಡಿದ್ದೇವೆ. ಈಗ 10 ಕಾರ್ಯಕ್ರಮಗಳನ್ನ ಗ್ರಾಮಗಳ ವಿಕಾಸದ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಹಳ 3ನೇ ಬಾರಿಗೆದ್ದು ಬಹಳಷ್ಟು ಒಳ್ಳೆ ಕೆಲಸ ಮಾಡಿರುವಂತಹದ್ದು ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ. ಈ ಬಾರಿ ಸಹ ಅವರು ಮೊದಲನೇ ಸುತ್ತಿನಲ್ಲೇ ಗೆಲ್ಲಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ನಮ್ಮೋದ ಎಲ್ಲ ಕಡೆ ಮತದಾರರು ತೋರಿಸ್ತಾ ಇರುವಂತಹ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ನಿಶ್ಚಿತವಾಗಿ ಮೊದಲನೇ ಸುತ್ತಿನಲ್ಲಿ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ರೀತಿ
ಮತದಾರರ ಮತವನ್ನು ಕೊಡೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ದೊಡ್ಡ ಹಂತದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಹುಶಃ ಇವತ್ತು ಸೇರಿ 4 ದಿವಸಗಳಲ್ಲಿ ತೋರಿಸಿದಂತಹ ಪ್ರೀತಿ ವಿಶ್ವಾಸ ಜನರ ಒಂದು ಭಾವನೆಗಳಲ್ಲಿ ನಾವು ಯಾವ ರೀತಿ ಕೃತಜ್ಞತೆ ಅರ್ಪಿಸ್ಬೇಕು ಗೊತ್ತಿಲ್ಲ. ಬಹಳ ಅಭಿಮಾನದಿಂದ ನಮ್ಮೆಲ್ಲರನ್ನು ಬರ್ಮಾಡಿಕೊಂಡು ಜಯಘೋಷವನ್ನು ಹಾಕೋದ್ರ ಮೂಲಕ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮ ಕಾರ್ಯಕರ್ತರು ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಕಾರ್ಯಕರ್ತರು ಸಹ ಹಗಲು ರಾತ್ರಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷ ಇನ್ನು ತಮ್ಮ ಅಭ್ಯರ್ಥಿಗಳನ್ನೇ ಘೋಷಣೆ ಮಾಡದಿರುವ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಅವರಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. JDS ಸಹ ಎಲ್ಲಿ ಅವರ ಅಭ್ಯರ್ಥಿಗಳು ಇರೋದಿಲ್ಲ ಅಲ್ಲಿ BJPಗೆ ಸಹಕಾರವನ್ನು ನೀಡ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಆ ರೀತಿ ನೀಡಬೇಕು ಅಂತ ನಾನು ಕುಮಾರಸ್ವಾಮಿ ಅವರಲ್ಲಿ ದೇವೇಗೌಡರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ನಮಸ್ಕಾರ. ಸರಿ, ಎಲ್ಲ ಕಡೆ ಒಬ್ಬದೇ ಅಭ್ಯರ್ಥಿ. ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಈ ಕಾಂಗ್ರೆಸ್ ಬ್ಯಾನರ್ ಅನ್ನು ಕೂಡ ಚಿಕ್ಕೋಡಿ ಜಿಲ್ಲೆ ಅಂತ ನೋಡ್ತೀವಿ, BJP ಬ್ಯಾನರ್ ಅನ್ನು ಕೂಡ ಚಿಕ್ಕೋಡಿ ಜಿಲ್ಲೆ ಅಂತ ನೋಡ್ತೀವಿ, ಆದ್ರೆ ಶಾಸನಾತ್ಮಕವಾಗಿ ಆಗ್ತಾ ಇಲ್ಲ ಸರ್. ಚಿಕ್ಕೋಡಿ ಜಿಲ್ಲೆನೆ ಆಗಲಿಲ್ಲ ಸರ್, ಈ ಭಾಗ ಜನರ ಕೂಗಿದೆ. ಎಲೆಕ್ಷನ್ ಗಳು ಬಂದಾಗ ಭರವಸೆಗಳು ಬರ್ತದೆ, ಆದ್ರೆ ಯಾವ್ದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈವರೆಗೂ ಕೂಡ. ನೀವೇ MP ಎಲೆಕ್ಷನ್ ದಾಗ ಒಂದು ಬಂದು ಭರವಸೆ ಪ್ರಧಾನಿ ಬಂದಾಗ ಹೇಳಿದ್ರು ಸರ್ ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂತ, ಇನ್ನುವರೆಗೆ ಆಗ್ಲಿಲ್ಲ ಸರ್. ನಾನು ತಕ್ಷಣ ಮುಖ್ಯಮಂತ್ರಿಗಳು ಮಾತನಾಡ್ತೇನೆ, ಆದಷ್ಟು ಬೇಗ ನಾನು ಕೊಟ್ಟಂತ ಭರವಸೆಯನ್ನ ಈಡೇರಿಸುವ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें, और लगातार अपडेट के लिए देखते रहिए SS News.